ಕಳೆದವದಿಂದೆ ಗುಪ್ತರ ಸಾಮ್ರಾಜ್ಯ ಸ್ಥಾಪಕ ಮತ್ತು ಗುಪ್ತರ ರಾಜಕೀಯ ಇತಿಹಾಸದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಗುಪ್ತರಲ್ಲಿನ ಅತ್ಯಂತ ಶ್ರೇಷ್ಠ ದೊರೆಯಾಗಿರುವಂತಹ ಪ್ರಸಿದ್ಧ ದೊರೆಯಾಗಿರುವಂತಹ ಸಮುದ್ರಗುಪ್ತನ ಜೀವನ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸಮುದ್ರಗುಪ್ತನ ಅವಧಿ ಕ್ರಿಸ್ತ ಶಕ 335 375 ಸುಮಾರು 40 ವರ್ಷಗಳ ಕಾಲ ಸುದೀರ್ಘವಾದಂತಹ ಒಂದು ಉತ್ತಮವಾದಂತಹ ಆಡಳಿತವನ್ನು ನೀಡಿದ ಸಂಕೇತಿಯಾಗಿದ್ವಿ ಸಮುದ್ರಗುಪ್ತನಿಗೆ ಸಾಧ್ಯ. ಯಾಕಪ್ಪಂದ್ರೆ ಗುಪ್ತರ ಅರಸರಲ್ಲೇನೆ ಸಮುದ್ರಗುಪ್ತ ಶ್ರೇಷ್ಠ ದೊರೆಯಾಗಿದ್ದ ಮತ್ತು ಇಡೀ ಜಗತ್ತನ್ನೇ ಗೆಲ್ಲಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಅರಸ ಅಥವಾ ಮನೋಭಾವನೆ ಹೊಂದಿರುವಂತಹ ವ್ಯಕ್ತಿತ್ವ ಯಾರಿಗಿದ್ರೆ ಸಮುದ್ರಗುಪ್ತ ಕಂಡಿತ್ತು. ಆದ್ದರಿಂದ ಇತಿಹಾಸಕಾರರಾಗಿರುವಂತಹ ಜಿ ಎಸ್ ಮಿತ್ರವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳ್ತಾರೆ. ಯಾಕೆ ಕರೆದಾರಪ್ಪ ಅಂದ್ರೆ ನೆಪೋಲಿಯನ್ ಯಾವ ರೀತಿಗೆ ನೆಪೋಲಿಯನ್ ಇಡೀ ಜಗತ್ತನ್ನ ಗೆಲ್ಲಬೇಕು ಅನ್ನುವಂತಹ ಏನಪ್ಪ ಅಂದ್ರೆ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ನೋ ಅದೇ ರೀತಿಯಾಗಿ ಸಮುದ್ರಗುಪ್ತನು ಕೂಡ ಇಡೀ ಜಗತ್ತನ್ನೇ ಗೆಲ್ಲಬೇಕು ಎನ್ನುವಂತ ಉದ್ದೇಶವನ್ನ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಅರಸಾಗಿದ್ದ. ಆದ್ದರಿಂದ ಇತಿಹಾಸಕಾರರಾಗಿರುವಂತಹ ವಿ ಎಸ್ ಮಿತ್ರ ಅವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆದರು. ಯಾಕಂದ್ರೆ ಗುಪ್ತ ಅರಸರಲ್ಲಿನ ಅತ್ಯಂತ ಶ್ರೇಷ್ಠ ದಕ್ಷ ಸಮರ್ಥ ದೊರೆಯಾಗಿದ್ದ ಮತ್ತು ಇಡೀ ಜಗತ್ತನ್ನೇ ಗೆಲ್ಲಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಅರಸಾಗಿದ್ದ. ಇವನ ದಿಗ್ವಿಜಯಗಳು ಅಂತ ನಾವು ತೆಗೆದುಕೊಂಡಾಗ ನೋಡ್ರಿ ಸಮುದ್ರಗುಪ್ತನ ಜೀವನದ ಬಗ್ಗೆ ಮತ್ತು ಅವನು ಮಾಡಿರುವಂತಹ ಸಾಧನೆಗಳ ಬಗ್ಗೆ ನಮಗೆ ತಿಳಿಸುವಂತ ಆಧಾರ ಯಾವುದಪ್ಪ ಅಂದ್ರೆ ಅವನ ಆಸ್ಥಾನ ಕವಿಯಾಗಿರುವಂತಹ ಹರಿಸೇನನು ರಚನೆ ಮಾಡಿರುವಂತಹ ಯಾವುದಪ್ಪ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತನ ದಂಡನಾಯಕನಾಗಿರುವಂತಹ ಹರಿಸೇನನ ನಿರ್ಮಾಣ ಮಾಡಿರುವಂತಹ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನು ಕೈಗೊಂಡಿರುವಂತಹ ದಿಗ್ವಿಜಯಗಳು ಮತ್ತು ಸಾಧನೆಗಳ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಸಮಗ್ರವಾದಂತಹ ಮಾಹಿತಿಯನ್ನು ಒದಗಿಸುವಂತಹ ಆಧಾರ ಯಾವುದಪ್ಪ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಸಾಕಷ್ಟು ಯುದ್ಧ ನೀತಿ ಮತ್ತು ಆಕ್ರಮಣಕಾರಿ ಎರಡು ವಿಧಾನದ ಮೂಲಕ ಯುದ್ಧಗಳನ್ನು ಮಾಡುವ ಮೂಲಕ ಯುದ್ಧದಲ್ಲಿ ದಿಗ್ವಿಜಯವನ್ನು ಸಾಧಿಸಿದಂತಹ ಕೀರ್ತಿಯಾಗಿ ಸಮುದ್ರಗುಪ್ತನಿಗೆ ಸಲ್ಲುತ್ತದೆ. ಈ ರೀತಿಯಾಗಿ ಸಮುದ್ರಗುಪ್ತನು ಮಾಡುವಂತಹ ಸೈನಿಕ ಸಾಧನೆಗಳನ್ನು ನಾವು ನಾಲ್ಕು ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಉತ್ತರ ಭಾರತದ ದಂಡಯಾತ್ರೆ ಅರಣ್ಯ ರಾಜ್ಯಗಳ ಆಕ್ರಮಣ ದಕ್ಷಿಣ ಭಾರತದ ದಂಡಯಾತ್ರೆ ಮತ್ತು ಗಡಿ ರಾಜ್ಯಗಳ ಆಕ್ರಮಣ. ಈ ರೀತಿಯಾಗಿ ಸಮುದ್ರಗುಪ್ತನು ಮಾಡಿರುವಂತಹ ಸಾಧನೆಗಳನ್ನು ಅಥವಾ ದಿಗ್ವಿಜಯಗಳನ್ನು ಅಥವಾ ದಂಡಯಾತ್ರೆಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಉತ್ತರ ಭಾರತದ ದಂಡಯಾತ್ರೆ. ನೋಡಿ ಸಮುದ್ರಗುಪ್ತ ಅಧಿಕಾರ ವಹಿಸಿಕೊಂಡ ತಕ್ಷಣ ಏನಪ್ಪ ಅಂದ್ರೆ ಸುಮಾರು ವರ್ಷಗಳ ಕಾಲ ಆರ್ಯಾವರ್ತ ಅಂತ ಹೇಳಿ ಕರೆಯಲ್ಪಡುವಂತಹ ಪ್ರದೇಶವಾಗಿರುವಂತಹ ಗಂಗಾ ನದಿ ಬಯಲು ಪ್ರದೇಶಗಳನ್ನ ತನ್ನ ಆಳ್ವಿಕೆಗೆ ಒಳಪಡಿಸುವಂತಹ ಗುಪ್ತ ಸಾಮ್ರಾಜ್ಯಕ್ಕೆ ಒಳಪಡಿಸಬೇಕು ಎನ್ನುವಂತ ಉದ್ದೇಶದಿಂದ ಪ್ರಾರಂಭದಲ್ಲಿ ಆರ್ಯಾವರ್ತದ ಮೇಲೆ ದಾಳಿ ಮಾಡಿದ. ಅಂದ್ರೆ ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುವುದರ ಮೂಲಕ ಅಲ್ಲಿ ಏನಪ್ಪ ಅಂದ್ರೆ 9 ಜನ ಅರಸರನ್ನ ಸೋಲಿಸುವುದರ ಮೂಲಕ ಉತ್ತರ ಭಾರತದ ದಂಡಯಾತ್ರೆಯನ್ನ ಏನಂತ ಕರೆದ್ರಿ ದಿಗ್ವಿಜಯ ಅಂತ ಹೇಳಿ ಕರೆದ್ರು. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಏನಪ್ಪ ಅಂದ್ರೆ ಆರ್ಯಾವರ್ತ ಅಂತ ಹೇಳಿ ಕರೆಯಲ್ಪಡುವಂತಹ ಗಂಗಾ ನದಿ ಬಯಲು ಪ್ರದೇಶಗಳ ಏನಪ್ಪ ಅಂದ್ರೆ 9 ಜನ ಅರಸರನ್ನ ಮೇಲೆ ಯುದ್ಧ ಮಾಡಿ ಆ ಅರಸರನ್ನ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕ ಅಲ್ಲಿ ದಿಗ್ವಿಜಯ ಸಾಧಿಸ್ತಾನ. ಆದ್ದರಿಂದ ಉತ್ತರ ಭಾರತದ ದಂಡಯಾತ್ರೆಯನ್ನ ಏನಂತ ಕರಿತೀವಿ ದಿಗ್ವಿಜಯ ಅಂತ ಹೇಳಿ ಕರಿತೀವಿ. ಆ 9 ಜನ ಅರಸರು ಯಾರಪ್ಪ ಅಂದ್ರೆ ನಂದಿ ಬಾಲವರ್ಮ ಚಂದ್ರವರ್ಮ ನಾಗದತ್ತ ನಾಗಸೇನ ಗಣಪತಿ ನಾಗ ಅಚ್ಯುತ ಮಾರ್ತಿಲ ಹಾಗೂ ರುದ್ರದೇವ. ಈ ರೀತಿಯಾಗಿ 9 ಜನ ಉತ್ತರ ಭಾರತದ ಅರಸರನ್ನ ಸೋಲಿಸುವುದರ ಮೂಲಕ ಅವರನ್ನ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಅವರಿಂದ ತನ್ನ ರಾಜ್ಯಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡುವ ರೀತಿಯಲ್ಲಿ ಏನಪ್ಪ ಅಂದ್ರೆ ಮತ್ತು ತನ್ನ ಸಾಮಂತತನವನ್ನು ಒಪ್ಪಿಕೊಳ್ಳುವ ಹಾಗೆ ಈ 9 ಜನ ಅರಸರನ್ನ ಮಾಡ್ತಾನ. ಆದ್ದರಿಂದ
ಸಮುದ್ರಗುಪ್ತನು ಕೈಗೊಂಡಿರುವಂತಹ ಉತ್ತರ ಭಾರತದ ದಂಡಯಾತ್ರೆಯನ್ನ ಏನಂತ ವರ್ಣಿಸಾರಿ ದಿಗ್ವಿಜಯ ಅಂತ ಹೇಳಿ ವರ್ಣಿಸಾರಿ ಇನ್ನ ಸಮುದ್ರಗುಪ್ತನು ಕೈಗೊಂಡಿರುವಂತಹ ಎರಡನೇ ದಂಡಯಾತ್ರೆ ಬಂದ್ರ ಅರಣ್ಯ ಪ್ರದೇಶಗಳ ಕೂಡ ಏನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸ್ಕೋಬೇಕು ಎನ್ನುವಂತ ಉದ್ದೇಶದಿಂದ ಅರಣ್ಯ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನ ಮಧ್ಯ ಭಾರತದ ವಿನ್ಯ ಪರ್ವತಗಳ ಗಡಿ ಭಾಗಗಳ ಅಥವಾ ಪರ್ವತ ಪ್ರದೇಶಗಳಾಗಿರುವಂತಹ ಜಬ್ಬಲ್ಪುರ ರೇವಾ ನಾಗ್ಪುರ್ ಮತ್ತು ಬಾಗೇಲ್ಕಂಡಗಳ ಮೇಲೆ ಕೂಡ ಜಯವನ್ನು ಸಾಧಿಸುವುದರ ಮೂಲಕ ಆ ಅರಣ್ಯ ಪರ್ವತಗಳ ರಾಜ್ಯಗಳ ಮೇಲೂ ಕೂಡ ತನ್ನ ಹಿಡಿತವನ್ನು ಸಾಧಿಸಿ ಅಲ್ಲಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತ ಕೀರ್ತಿ ಯಾರಿಗ್ರಿ ಸಮುದ್ರಗುಪ್ತನಿಗೆ ಸಲ್ತೈತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದುವರೆಯದು ಏನಪ್ಪ ಅಂದ್ರೆ ಇಡೀ ಉತ್ತರ ಭಾರತವನ್ನೆಲ್ಲ ಏನಪ್ಪ ಅಂದ್ರೆ ತನ್ನ ಆಡಳಿತದ ಕೊಳಪಡಿಸುವುದರ ಮೂಲಕ ಗಮನವನ್ನೆಲ್ಲ ಇಡೀ ಉತ್ತರ ಭಾರತವನ್ನು ಗೆದ್ದ ನಂತರ ದಕ್ಷಿಣ ಭಾರತದ ಮೇಲೂ ಕೂಡ ಏನಪ್ಪ ಅಂದ್ರೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಯಾಕಪ್ಪ ಅಂದ್ರೆ ಇಡೀ ಸಂಪೂರ್ಣ ಉತ್ತರ ಭಾರತ ಅರಣ್ಯ ಪ್ರದೇಶಗಳನ್ನು ಸೇರಿಕೊಂಡು ಇಡೀ ಉತ್ತರ ಭಾರತ ಗುಪ್ತರ ಸಾಮ್ರಾಜ್ಯಕ್ಕೆ ವಿಶೇಷವಾಗಿ ಯಾರ ಆಳ್ವಿಕೆಗ್ರಿ ಸಮುದ್ರಗುಪ್ತನ ಆಳ್ವಿಕೆಗೆ ಒಳಪಟ್ಟಿದ್ದರ ಪರಿಣಾಮವಾಗಿ ದಕ್ಷಿಣ ಭಾರತದ ಮೇಲೂ ಕೂಡ ಹಿಡಿತವನ್ನು ಸಾಧಿಸಬೇಕು ಎನ್ನುವಂಥ ಉದ್ದೇಶವನ್ನು ಹೊಂದಿದಂಥ ಸಮುದ್ರಗುಪ್ತ ಉತ್ತರ ಭಾರತದ ದಂಡಯಾತ್ರೆ ನಂತರ ತನ್ನ ಗಮನವನ್ನು ದಕ್ಷಿಣ ಭಾರತದ ಕಡೆಗೆ ಹರಿಸ್ತಾನ ಮತ್ತು ದಕ್ಷಿಣ ಭಾರತದಲ್ಲಿ ಸುಮಾರು ಅವನ ಸೈನಿಕರು 3,000 ಮೈಲಿಯವರೆಗೂ ಏನಪ್ಪ ಅಂದ್ರೆ ದಕ್ಷಿಣ ಭಾರತವನ್ನು ಏನಪ್ಪ ಅಂದ್ರೆ ಸಮುದ್ರಗುಪ್ತನ ಸೈನಿಕರು ವ್ಯಾಪಿಸ್ಕೊಳ್ತಾರ. ಆ ದಕ್ಷಿಣ ಭಾರತದ ಸುಮಾರು 12 ರಾಜ್ಯಗಳ ಏನಪ್ಪ ಅಂದ್ರೆ ರಾಜರ ಮೇಲೆ ಯುದ್ಧವನ್ನ ಸಾಧಿಸ್ತಾನ ಮತ್ತು ಈ ಯುದ್ಧವನ್ನ ಏನಂತ ಕರಿತಾನ್ರಿ ಧರ್ಮ ವಿಜಯ ಅಂತ ಕರಿತಾನೆ. ಯಾಕೆ ಧರ್ಮ ವಿಜಯ ಅಂತ ಕರೆದ್ನ ಅಂತ ನಾವು ಇಲ್ಲಿ ತೆಗೆದುಕೊಂಡಾಗ ಈ ದಕ್ಷಿಣ ಭಾರತದ 12 ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿ ಏನ್ ಮಾಡಿದ್ನಪ್ಪ ಅಂದ್ರೆ ವಿಜಯವನ್ನ ಸಾಧಿಸುವುದರ ಮೂಲಕ ಆ ಗೆದ್ದಿರುವಂತಹ ಪ್ರದೇಶಗಳನ್ನ ಮತ್ತು ಅದೇ ಅರಸರಿಗೆ ಪುನಃ ಏನಪ್ಪ ಅಂದ್ರೆ ತನ್ನ ಸಾಮಂತರನ್ನಾಗಿ ಮಾಡಿಕೊಂಡು ಅವರ ಆಳ್ವಿಕೆಗೆ ಅವರ ಆಳೋಕೆ ಏನಪ್ಪ ಅಂದ್ರೆ ಬಿಟ್ಟು ಕೊಡ್ತಾನ. ಆದ್ದರಿಂದ ಈ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಏನಂತ ಕರೀತಾರೆ ಧರ್ಮ ವಿಜಯ ಅಂತ ಹೇಳಿ ಕರೀತಾರೆ. ಈ 12 ಅರಸರು ಯಾರು ಅಂತ ನಾವು ತೆಗೆದುಕೊಂಡಾಗ ಕೋಸಲ ದೇಶದ ಮಹೇಂದ್ರ, ಮಹಾಕಾಂತರ ದೇಶದ ವ್ಯಾಘ್ರರಾಜ, ಕೌರಾರದ ಮಂಟರಾಜ, ಪಿಸ್ತಪುರದ ಮಹೇಂದ್ರ, ಕೊಟ್ಟೂರಿನ ಸ್ವಾಮಿದತ್ತ, ಎರಣ್ಣಪಲ್ಲಿಯ ದಮನರಾಜ, ಕಂಚಿಯ ವಿಷ್ಣುಗೋಪಾಲ್, ವೆಂಗಿಯ ಹಸ್ತಿವರ್ಮನ್, ಅವಮುಕ್ತದ ನೀಲರಾಜ, ಪಲಕ್ಕಾಡದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ ಹಾಗೂ ಕುಸ್ತಲಾಪುರದ ಧನಂಜಯ. ಈ ರೀತಿಯಾಗಿ ಏನಪ್ಪ ಅಂದ್ರೆ 12 ಪ್ರದೇಶಗಳ ಮೇಲೆ ದಕ್ಷಿಣ ಭಾರತದ 12 ರಾಜ್ಯಗಳ ಮೇಲೆ ಆಕ್ರಮಣ ಮಾಡುವುದರ ಮೂಲಕ ಆ 12 ರಾಜ್ಯರನ್ನ ಏನಪ್ಪ ಅಂದ್ರೆ ಯುದ್ಧದಲ್ಲಿ ಸೋಲನ್ನ ಏನಪ್ಪ ಅಂದ್ರೆ ಉಂಟಾಗ್ತೈತಿ. ಹೀಗೆ ಸೋತಂತಹ ಅರಸರಿಗೆ ಪುನಃ ಅವರ ರಾಜ್ಯಗಳನ್ನ ಪುನಃ ಅವರನ್ನ ಅಲ್ಲಿ ಏನಪ್ಪ ಅಂದ್ರೆ ಅಧಿಕಾರಿಗಳನ್ನಾಗಿ ನೇಮಕ ಮಾಡೋದ್ರ ಮೂಲಕ ಅವರನ್ನು ತನ್ನ ಸಾಮಂತರನ್ನಾಗಿ ಮತ್ತು ಅವರಿಂದ ತನ್ನ ಸಾಮ್ರಾಜ್ಯಕ್ಕೆ ಕಪ್ಪ ಕಾಲಿಗೆ ಬರುವ ರೀತಿಯಲ್ಲಿ ಏನಪ್ಪ ಅಂದ್ರೆ ಒಪ್ಪಂದವನ್ನು ಮಾಡ್ಕೋತಾನ. ಆದ್ದರಿಂದ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಏನಂತ ಕರೀತಾರೆ ಧರ್ಮ ವಿಜಯ ಅಂತ ಕರೆದ್ರ, ಉತ್ತರ ಭಾರತದ ದಂಡಯಾತ್ರೆಯನ್ನ ದಿಗ್ವಿಜಯ ಅಂತ ಹೇಳಿ ಕರೀತಾರೆ. ಉತ್ತರ ಭಾರತದ ಮೇಲೆ 9 ಜನ ಅರಸರನ್ನ ಸೋಲಿಸಿದ್ರ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ 12 ಜನ ಅಥವಾ 12 ರಾಜ್ಯಗಳನ್ನು ಗೆಲ್ಲುವುದರ ಮೂಲಕ ಧರ್ಮ ವಿಜಯ. ಯಾಕಂದ್ರೆ ಧರ್ಮ ವಿಜಯ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಗೆದ್ದಿರುವಂತಹ ಪ್ರದೇಶಗಳನ್ನು ಪುನಃ ಆ ರಾಜರುಗಳಿಗೆ ಬಿಟ್ಟು ಕೊಡುವುದ್ರ ಮೂಲಕ ಅವರನ್ನೇ ರಾಜರನ್ನಾಗಿ ನೇಮಕ ಮಾಡೋದ್ರ ಮೂಲಕ ಅವರನ್ನು ತನ್ನ ಸಾಮಂತತನಕ್ಕೆ ಮತ್ತು ತನ್ನ ರಾಜಕ್ಕೆ ಏನಪ್ಪ ಅಂದ್ರೆ ಕಪ್ಪ ಕಾನಕ್ಕೆ ಬರುವ ರೀತಿಯಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ತಾನ. ಆದ್ದರಿಂದ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಏನಂತ ಕರೆದ್ರಿ ಧರ್ಮ ವಿಜಯ ಅಂತ ಹೇಳಿ ಕರೆದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನಿನ್ನ ಸಮುದ್ರಗುಪ್ತನು ಮಾಡಿರುವಂತಹ ಕೊನೆಯ ಯುದ್ಧ ಯಾವುದಪ್ಪ ಅಂದ್ರೆ ಗಡಿ ರಾಜ್ಯಗಳ ಮೇಲೂ ಕೂಡ ಆಕ್ರಮಣ ಮಾಡ್ತಾನೆ. ಅಂದ್ರೆ ಏನ್ರಿ ಸಮುದ್ರಗುಪ್ತಂದು ಉತ್ತರ ಭಾರತ ದಕ್ಷಿಣ ಭಾರತ ಪೂರ್ವ ಮತ್ತು ಪಶ್ಚಿಮದವರೆಗೂ ಕೂಡ 4 ದಿಕ್ಕುಗಳಲ್ಲೂ ಕೂಡ ಸಾಮ್ರಾಜ್ಯ ವಿಸ್ತಾರ ಆಗೈತೆ ಅನ್ನುವಂಥ ಉದ್ದೇಶದಿಂದ ಆ ಸಾಮ್ರಾಜ್ಯದ ಗಡಿ ಪ್ರದೇಶಗಳು ಕೂಡ ತನ್ನ ಆಳ್ವಿಕೆಗೆ ಒಳಪಡಬೇಕು ಎನ್ನುವಂಥ ಉದ್ದೇಶದಿಂದ ಗಡಿ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ. ಗಡಿ ರಾಜ್ಯಗಳಾಗಿರುವಂಥ ಅಸ್ಸಾಂನ ಕಾಮರೂಪ ಪ್ರದೇಶ, ಬಂಗಾಳದ ಸಮತಟ ಹಾಗೂ ಪಂಜಾಬ್ದ ಕೃತಿಪುರ ಹಾಗೂ ರೋಹಿಲ್ಖಂಡ, ಹೀಗೆ ಈ ಗಡಿ ರಾಜ್ಯಗಳ ಮೇಲೂ ಕೂಡ ವಿಜಯವನ್ನು ಸಾಧಿಸ್ತಾನ. ಮತ್ತು ಈ ವಿಜಯದ ನೆನಪಿಗೋಸ್ಕರ, ಗಡಿ ರಾಜ್ಯಗಳ ವಿಜಯದ ನೆನಪಿಗೋಸ್ಕರ ಅಶ್ವಮೇಧ ಯಾಗವನ್ನು ಕೂಡ ಏನಪ್ಪ ಅಂದ್ರೆ ಮಾಡ್ತಾನೆ. ನೋಡು, ಉತ್ತರ ಭಾರತ ದಂಡಯಾತ್ರೆ ಕೈಗೊಂಡಾಗ ದಿಗ್ವಿಜಯ ಅಂತ ಕರ
ಕರೆದರು ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಕೈಗೊಂಡಾಗ ಧರ್ಮ ವಿಜಯ ಅಂತ ಕರೆದರು ಹಾಗೂ ನಾಲ್ಕನೇ ದಂಡಯಾತ್ರೆ ಆಗಿರುವಂತಹ ಯಾವುದು ಹೇಳ್ರಿ ಗಡಿ ರಾಜ್ಯ ಆಕ್ರಮಣ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಕೂಡ ಸಮುದ್ರಗುಪ್ತ ಏನಪ್ಪಾ ಅಂದ್ರೆ ವಿಜಯವನ್ನು ಸಾಧಿಸ್ತಾನ ಆ ವಿಜಯದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡುವುದರ ಮೂಲಕ ಸಮುದ್ರಗುಪ್ತನು ಯಾವ ಬಿರುದನ್ನು ಧರಿಸ್ತಾನಪ್ಪ ಅಂದ್ರೆ ಅಶ್ವಮೇಧ ಪರಾಕ್ರಮ ಎನ್ನುವಂತಹ ಬಿರುದನ್ನು ಧರಿಸ್ತಾನ ಮತ್ತು ಏನಪ್ಪಾ ಅಂದ್ರೆ ಅದರ ಈ ವಿಜಯದ ನೆನಪಿಗಾಗಿ ಕುದುರೆ ಚಿತ್ರಗಳನ್ನು ಹೊಂದಿರುವಂತಹ ಬಂಗಾರದ ನಾಣ್ಯಗಳನ್ನು ಕೂಡ ಏನಪ್ಪಾ ಅಂದ್ರೆ ಟಂಕಿಸ್ತಾನ ಅಥವಾ ಹೊರಡಿಸ್ತಾನ ಈ ಗಡಿ ರಾಜ್ಯ ಆಕ್ರಮಣದ ವಿಜಯದ ನೆನಪಿಗಾಗಿ ನಾಣ್ಯಗಳನ್ನ ಮತ್ತೇನಪ್ಪಾ ಅಂದ್ರೆ ಅಶ್ವಮೇಧ ಯಾಗವನ್ನ ಮಾಡ್ತಾನ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಎಂಟು ಪ್ರಕಾರದ ನಾಣ್ಯಗಳನ್ನು ಕೂಡ ತನ್ನ ಸಾಮ್ರಾಜ್ಯದಾದ್ಯಂತ ಹೊರಡಿಸ್ತಾನ ವೀಣಾ ಮಾದರಿ ನಾಣ್ಯ ಇರ್ಬೋದು ಕಚ್ಚ ಮಾದರಿ ನಾಣ್ಯ ಈ ರೀತಿಯಾಗಿ ವಿಧ ವಿಧವಾದಂತಹ ಸುಮಾರು ಎಂಟು ಬಗೆಯ ನಾಣ್ಯಗಳನ್ನ ತನ್ನ ಈ ಗಡಿ ರಾಜ್ಯದ ಆಕ್ರಮಣದ ದಿಗ್ವಿಜಯದ ನೆನಪಿಗಾಗಿ ಏನಪ್ಪಾ ಅಂದ್ರೆ ಹೊರಡಿಸ್ತಾನ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಸಮುದ್ರಗುಪ್ತ ಉತ್ತರ ಭಾರತ ಸೇರಿದಂತೆ ದಕ್ಷಿಣ ಭಾರತ ಹಾಗೂ ಪೂರ್ವ ಪಶ್ಚಿಮಗಳ ಪ್ರದೇಶದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವ ಮೂಲಕ ಒಂದು ಸುಮಾರು 40 ವರ್ಷಗಳ ಅವಧಿಯಲ್ಲಿ ಸುದೀರ್ಘವಾದಂತಹ ಒಂದು ಏನಪ್ಪಾ ಅಂದ್ರೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದಂತಹ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ತೈತಿ ಈ ಸಮುದ್ರಗುಪ್ತನು ಮಾಡಿರುವಂತಹ ಎಲ್ಲ ಸಾಧನೆಗಳ ಬಗ್ಗೆ ಸ್ಪಷ್ಟವಾದಂತಹ ವಿವರ ನೀಡುವಂತಹ ಆಧಾರ ಯಾವುದಪ್ಪ ಅಂದ್ರೆ ಅವನ ದಂಡ ನಾಯಕನಾಗಿರುವಂತಹ ಹರಿಸೇನನಿಂದ ರಚನೆಗೊಂಡಿರುವಂತಹ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನು ಮಾಡಿರುವಂತಹ ದಿಗ್ವಿಜಯಗಳ ಬಗ್ಗೆ ನಮಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡ್ತೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಧನ್ಯವಾದಗಳು.